ಒಂದು ಜಾಗ ರೇಣುಕಾಂಬ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ವರ್ಷಗಳಿಂದ ತಾವು ಇದನ್ನ ನಮಗೆ ಸಹಕಾರ ಕೊಟ್ಟು ನಮ್ಮನ್ನ ಹರಸಿ ಚಿತ್ರರಂಗದಲ್ಲಿ ನಮ್ಮನ್ನ ಅನೇಕ ಸಂದರ್ಭದಲ್ಲಿ ಉಳಿಯೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಚಿತ್ರರಂಗದ ನಮ್ಮ ವರದಿಗಾರರು ಮತ್ತು ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ. ಮೊದಲನೇದಾಗಿ ತಮ್ಮೆಲ್ಲರೂ ಕೂಡ ಅಭಿಮಾನಪೂರ್ವಕವಾಗಿರ್ತಕ್ಕಂಥ ನಮ್ಮ ಬಂಗಾರಪ್ಪ ಕುಟುಂಬದಿಂದ ನಮ್ಮ ಎಲ್ಲ ಬಳಗದಿಂದ ಆತ್ಮೀಯವಾಗಿ ನಾನು ನಿಮ್ಮನ್ನ ಸ್ವಾಗತವನ್ನು ಮಾಡ್ತಾ ಆಮಂತ್ರಣಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿರೋದು. ಒಂದು ಫ್ಯಾಮಿಲಿಯಾಗಿ ನಾವು ಇಲ್ಲಿ ಸೇರಿದ್ದೀವಿ ಅಂತೇಳಿ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ರೇಣುಕಾಂಬದಲ್ಲಿ ತಾವು ಅನೇಕ ಸಂದರ್ಭದಲ್ಲಿ ನಾವು ನೀವು ಭೇಟಿಯಾಗ್ತಾನೆ ಇದ್ದೀವಿ. ಆದರೆ ಇದು ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂತ ಹೇಳಿ ಭಾವಿಸಿ ನಮ್ಮ ಮಗಳ ಮದುವೆಗೆ ತಮ್ಮನ್ನ ವಿಶೇಷವಾಗಿ ಆಹ್ವಾನ ಮಾಡಬೇಕು ಇಲ್ಲಿ ನಮ್ಮನ್ನ ಹರಿಸಿರೋರಿಗೆ ಅನ್ನೋ ಏಕೈಕ ಉದ್ದೇಶದಿಂದ ನಾನು ನಿಮ್ಮನ್ನ ಈ ಒಂದು ಪ್ರೆಸ್ ಮೀಟ್ ಅಂತ ಹೇಳೋದಿಲ್ಲ, ಇದೊಂದು ನಮ್ಮ ಒಂದು ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಒಂದು ಒಂದು ಸ್ಮಾಲ್ ಒಂದು ಸಿಟ್ಟಿಂಗ್ ಅಂತ ಹೇಳಬಹುದು. ಹಾಗಾಗಿ ಇಲ್ಲೊಂದು ಪ್ರೆಸ್ ಮೀಟ್ ಅಂತಾನೆ ನನ್ನನ್ನು ಕರೆಯೋ ರೀತಿಯಲ್ಲಿ ವೆಂಕಟೇಶ್ವರಿಗೆ ಮುಖೇನ ದೇವರ ಮುಖೇನ ನಾನು ವಿನಂತಿ ಮಾಡಿಕೊಂಡೆ, ಆನಂದವಾಗಿ ವಿನಂತಿ ಮಾಡಿಕೊಂಡಿದ್ದೆ. ಇದಕ್ಕಿಂತ ಮುಂಚಿತವಾಗಿ ನಮಗೆ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರರು ಕಲಾವಿದರುಗಳು ನಮ್ಮ ಮನೆಯ ಮಗ ನಮ್ಮ ಬಂಧು ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಮನುಷ್ಯ ಇವತ್ತು ಕಾಲಿಕವಾಗಿ ದಿಢೀರಂತ ಹೇಳಿ ಅವರು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ಬಹಳ ಬಹಳ ಮನಸ್ಸಿಗೆ ನೋವನ್ನ ಮತ್ತು ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಅಷ್ಟೇ ಒಂದು ಮನಸ್ಸಿನ ಭಾರವಾಗಿರ್ತಕ್ಕಂಥ ಖೇದವನ್ನು ಕೂಡ ಉಂಟು ಮಾಡಿದೆ. ಅದರ ಅನಿವಾರ್ಯತೆ ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಮಗಳ ಮದುವೆಯನ್ನ ನಾವು ಆಗಿನ ಸಂದರ್ಭಕ್ಕೆ ಇದನ್ನು ಪೋಸ್ಟ್ಪೋನ್ ಮಾಡಿದ್ವಿ. May 30 ಅದನ್ನು ಪೋಸ್ಟ್ಪೋನ್ ಮಾಡಿ ಎಲ್ಲ ಹಿರಿಯರೆಲ್ಲ ಸೇರಿ ನಿಶ್ಚಯಿಸಿದಂತೆ ಮತ್ತೊಂದು ಸಾರಿ ಇದನ್ನು November 10 ಅಂತ ಹೇಳಿ ಎಲ್ಲರೂ ರಾಜ್ ಕುಟುಂಬದವರು ನಾವು ನಮ್ಮ ಬಂಗಾರಪ್ಪ ಕುಟುಂಬದವರು ನಮ್ಮ ಗುರುಸ್ವಾಮಿ ತಾತ ನೆಟ್ಕಲಪ್ಪನವರು ನಮ್ಮ ಬಾವರು ಅಕ್ಕರು ನಮ್ಮ ಶಿವರಾಜ್ಕುಮಾರ್ ತಂಗಿ ಗೀತಾ ಅವರು ನಮ್ಮ ತಮ್ಮ ಮಧು ಅವರು ಎಲ್ಲರೂ ಸೇರಿಬಿಟ್ಟು ಇದನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯವರ ಕಡೆಯಿಂದನೂ ಅವರ ನಮ್ಮ ಬಾವರು ನಮ್ಮ ಅತ್ತಿಗೆಯವರು ಮತ್ತು ನಮ್ಮ ಮಗ ಇದೆಲ್ಲರೂ ಸೇರಿ ಇದೊಂದು ಒಳ್ಳೆ ಸಂದರ್ಭದಲ್ಲಿ ಮಾಡಬೇಕು, ಎಲ್ಲರೂ ಜೊತೆ ಕೂಡಬೇಕು ಅಂತ ಹೇಳಿ ಇದೊಂದು ಆಸೆ ಇಟ್ಕೊಂಡಿದ್ದೀವಿ. ಅನಿವಾರ್ಯತೆ ಇದೊಂದು ದೊಡ್ಡ ಒಂದು ಜೋಲ್ಟ್ ಆಗಿದ್ದರಿಂದ ಒಂದು ಸ್ವಲ್ಪ ನಮಗೆ ಅಲ್ಲಿ ಇಲ್ಲಿ ಮನಸ್ಸಿಗೆ ನಿಮಗೆ ಘಾಸಿ ಆಗಿರೋ ರೀತಿಯಲ್ಲೇ ನಮಗೂ ಆಗಿದೆ ಅಂತ ಹೇಳಿ ಅವರಿಗೆ ದೇವರು ಒಂದು ಸ್ವಲ್ಪ ಒಂದು ಅವಕಾಶನಾದ್ರೂ ಒಪ್ಪಿಗೆ ಕೊಡಬೇಕಿತ್ತೇನೋ ಅದೊಂದು ಕ್ಷಣದಲ್ಲಿ ಎಲ್ಲರಿಗೂ ಒಂದು ಜೀವನದಲ್ಲಿ ಒಂದು ಅವಕಾಶ ಕೊಡ್ತಾರೆ. ಆದರೆ ಅಪ್ಪಗೆ ಏನೂ ಅವಕಾಶ ಕೊಡದೆ ದೇವರು ನನಗೆ ಭಾಳ ಪ್ರಿಯವಾದದ್ದು ಅಂತೇಳಿ ಕಿತ್ಕೊಂಡ್ಬಿಟ್ಟನೇನು ಅನ್ನೋಷ್ಟು ಮಟ್ಟಿಗೆ ಬೇಸರ ಆಗ್ತಕ್ಕಂಥದ್ದಾಗಿದೆ. ಇದ್ರ ಮಧ್ಯದಲ್ಲಿ ಈ ಒಂದು ಶುಭ ಸಂದರ್ಭ ನಡೀಲಿ ಅಂತ ಹೇಳಿ ಎಲ್ಲರೂ ಹಿರಿಯರೆಲ್ಲರೂ ಕೂತು ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ನಿನ್ನೆ ಹಾಲು ತುಪ್ಪ ಆದಮೇಲೆ ಸದ್ಯದಲ್ಲೇ 8:00 ಇದರ ಅಪ್ಪುವರ ಕಾರ್ಯ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಈ ಶುಭಗಳಿಯ ಕಾರ್ಯಕ್ರಮಗಳು 10 May 30 ತಮ್ಮೆಲ್ಲರನ್ನು ಕೂಡ ವಿನಯಪೂರ್ವಕವಾಗಿ ಮತ್ತು ಅಭಿಮಾನಪೂರ್ವಕವಾಗಿ ಮದುವೆಯ ಬೆಳಗಿನ ಮುಹೂರ್ತಕ್ಕೂ ಮತ್ತು ಸಂಜೆಯ ಆರ್ತಾಕ್ಷತೆ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಚಿತ್ರರಂಗದಲ್ಲಿರ್ತಕ್ಕಂಥ ನಮ್ಮ ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರೆಸ್ ಮೀಡಿಯಾ ಮತ್ತು ಮೇಜರ್ ಪ್ರೆಸ್ ಮೀಡಿಯಾ ನಮ್ಮ ನ್ಯಾಷನಲ್ ಸ್ಟೇಟ್ ಪ್ರೆಸ್ ಇರ್ತಕ್ಕಂಥವ್ರಿಗೂ ಕೂಡ ನಾನು ಈಗಾಗಲೇ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಪ್ರೆಸ್ ಕ್ಲಬ್ನಿಂದ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ಅಧ್ಯಕ್ಷರು ಮುಖೇನ. ಆದರೂ ಕೂಡ ಇಲ್ಲಿ ಬರ್ತಕ್ಕಂಥವ್ರು ತಾವು ನೀನು ದಿನನಿತ್ಯ ನೀವು ಬಂದು ಎಷ್ಟೋ ಚಿತ್ರರಂಗದ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಇದ್ದದ್ರಿಂದ ನಮ್ಮ ಕುಟುಂಬದ ವತಿಯಿಂದ ತಮ್ಮೆಲ್ಲರನ್ನು ಕೂಡ
ಆಮಂತ್ರಣ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಸೇರ್ಕೊಂಡಿದ್ವಿ ಅಂತ ಹೇಳಿ. ಹಾಗಾಗಿ ತಮಗೆ ಇದಕ್ಕೆ ಆಮಂತ್ರಣವನ್ನು ತಮಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಬಂದು ವಧುವರನ್ನು ಆಶೀರ್ವಾದ ಮಾಡಬೇಕು ಮತ್ತು ಅರಸಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ. ಇದ್ರ ಜೊತೆಗೆ ಈ ಒಂದು ವಿವಾಹ ಬೆಂಗಳೂರಿನ ಅರಮನೆಯಲ್ಲಿ ಬೆಳಗ್ಗೆ 9:55ಕ್ಕೆ ಶುರುವಾಗಿ ಬೆಳಗ್ಗೆ ಮುಹೂರ್ತ ಇದೆ. ಸಾಯಂಕಾಲ 6-7 ಗಂಟೆ ಹೊತ್ತಿಗೆ ಹಸ್ತಾಕ್ಷರ ಕಾರ್ಯಕ್ರಮ ಇದೆ. ಇದಕ್ಕೆ ನಮ್ಮ ಅಳಿಯಂದರು ಬಂದ್ಬಿಟ್ಟು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವಿಕ್ರಮಾದಿತ್ಯ. ಅವರ ತಂದೆಯವರು ಬಂದುಬಿಟ್ಟು ಕೃಷ್ಣ ಗೌಡ ಅಂತ ಹೇಳಿಬಿಟ್ಟು ಹೈದರಾಬಾದ್ ಬೇಸ್ಡು. ತಾಯಿಯವರು ಬಂದು ಶ್ರೀಮತಿ ಅತ್ತಿಯಲ್ಲ ಅಂಥೇಳಿ. ಅವರಿಬ್ಬರು ಬ್ರದರ್ಸ್, ಇಬ್ಬರು ಡಾಕ್ಟರ್ ಇದ್ದಾರೆ. ಇವಾಗ ಪಿ ಜಿ ಪುನಾದಲ್ಲಿ ಮಾಡ್ತಾ ಇದ್ದಾರೆ. ಬೇಸಿಕಲಿ ನಮ್ಮ ಕರ್ನಾಟಕದ ಮೂಲದಿಂದ ಇವರೆಲ್ಲರೂ, ಆಂಧ್ರ ಮೂಲ ಬಟ್ ಕರ್ನಾಟಕದ ಸಂಬಂಧಗಳು ಜಾಸ್ತಿ. ನಮ್ಮ ಎಂ ಪಿ ಎಚ್ ಜಿ ರಾಮಲೂರು ಅಂತೇಳಿ ಕೊಪ್ಪಳದಲ್ಲಿದ್ದರು. ಅವರ ಇದು ನಮ್ಮ ಗವಿಯಪ್ಪ ಅಂತ ಹೇಳಿ ಎಮ್ ಎಲ್ ಎ ಇದ್ರು, ಅವರ ಷಡಕರ ಮಗ ಆ ಕಡೆಯಿಂದ. ಹಾಗಾಗಿ ನಮ್ಮ ಕುಟುಂಬಸ್ಥರೇ ಇವರೆಲ್ಲರೂ ಕೂಡ ಅದನ್ನು ತಾವೇ ಅದು ತಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಮತ್ತು ಇದಾದಮೇಲೆ 21ನೇ ತಾರೀಕಿಗೆ ಸ್ವರ್ಭಾದಲ್ಲಿ ಒಂದು ಅರ್ಥಾಕ್ಷತೆ ಕಾರ್ಯಕ್ರಮವನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಮತ್ತು ಕಾರವಾರಿಗೆ ಉಡುಪಿಗೆ ಭಾಳ ದೂರದಿಂದ ಬರೋದಕ್ಕಾಗಲ್ಲ, ಮತ್ತು ಇನ್ನೂ ಕೂಡ ಕೋವಿಡ್ ಎಸ್ ಒ ಪಿ ರನ್ನಿಂಗ್ನಲ್ಲಿ ಇರೋದ್ರಿಂದ ಅದನ್ನೊಂದು ಸ್ವಲ್ಪ ಒಂಚೂರು ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲೊಂದು ಅರ್ಥಾಕ್ಷತೆ, ಮತ್ತು 21 ಸ್ವರ್ಭಾದಲ್ಲಿ ಅಲ್ಲೊಂದು ಅರ್ಥಾಕ್ಷತೆ ಕಾರ್ಯಕ್ರಮ ಇದೆ, ಮತ್ತು 24ನೇ ತಾರೀಕು ಹೈದರಾಬಾದಲ್ಲಿ ಅಲ್ಲೊಂದು ಅರ್ಥಾಕ್ಷತೆ ಕಾರ್ಯಕ್ರಮ ಕೂಡ ಅಲ್ಲಿ ಹೈದರಾಬಾದಲ್ಲಿದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಇದನ್ನು ಒಂಚೂರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ. ಭಾಳಷ್ಟು ಜನ ನಮಗೆ ಆಮಂತ್ರಣ ಮಾಡ್ತಕ್ಕಂಥದ್ರಲ್ಲಿ ಹೆಚ್ಚು ಕಡಿಮೆ ಚಿತ್ರರಂಗ, ರಾಜಕೀಯ ಕ್ಷೇತ್ರ, 40 ವರ್ಷ ಸುದೀರ್ಘವಾಗಿರ್ತಕ್ಕಂಥ ನಮ್ಮ ತಂದೆಯವರ ಜೊತೆ ಬಂದಿರತಕ್ಕಂಥ ಡೆಲ್ಲಿ ಲೀಡರ್ಸ್ ಇರ್ಬೋದು ಅಥವಾ ಸ್ಟೇಟ್ ಲೀಡರ್ಸ್ ಇರ್ಬೋದು ಎಲ್ಲರಿಗೂ, ಮತ್ತು ನಮ್ಮ ಕುಟುಂಬದವರೆಲ್ಲರನ್ನೂ ಕೂಡ ಸ್ನೇಹಿತರುಗಳನ್ನ, ಮತ್ತು ಕ್ರೀಡಾಲೋಕದಲ್ಲಿರ್ತಕ್ಕಂಥವ್ರು ಇರ್ಬೋದು, ವಿಮಲ್ ಕುಮಾರ್ ಇರ್ಬೋದು ಅಥವಾ ನಮ್ಮ ಪ್ರಕಾಶ್ ಪಡ್ಕೊಂಡು ಇರ್ಬೋದು ಎಲ್ಲರೂ, ನಾವೆಲ್ಲ ಒಂದು ಬ್ಯಾಡ್ಮಿಂಟನ್ ಕ್ಷೇತ್ರ ಮತ್ತೊಂದರಿಂದ ಭಾಳಷ್ಟು ಜೊತೆಯಾಗಿ ಬಂದಿದ್ದ ಚಿತ್ರರಂಗ ಕ್ಷೇತ್ರದಲ್ಲೂ ಎಲ್ಲ ನಮ್ಮ ಇವಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಹಿರಿಯ ಕಲಾವಿದರುಗಳು, ನಮ್ಮ ಟೆಕ್ನಿಷಿಯನ್ಸು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಡ್ರೆಸ್ನವ್ರು ಇರ್ಬೋದು, ಒಕ್ಕೂಟದವ್ರು ಇರ್ಬೋದು, ಈ ಥರ ಎಲ್ಲರನ್ನೂ ಕೂಡ ಆಮಂತ್ರಣ ಮಾಡ್ತಕ್ಕಂಥ ಪ್ರಯತ್ನಗಳಾಗಿದ್ದವು. ಅಲ್ಲೆಲ್ಲ ಎಲ್ಲರೂ ಒಂದು ಹತ್ರ ದೂರದೆಲ್ಲ ಯೋಚನೆ ಮಾಡಿ 2-3 ಅಕ್ಕಪಕ್ಕ ತಪ್ಪಿರೋವು ಕೂಡ ಆಗ್ಬಿಡ್ಬೋದು ನಾಳೆ ದಿನ ಅವ್ರು ಬೈಕೋಬೋದು. ಹಾಗಾಗಿ ಮತ್ತು ಶ್ರೀಗಳ ಮಠಗಳನ್ನು ಕೂಡ ಮುಟ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದೀವಿ. ಅವ್ರನ್ನ ಎಲ್ಲರನ್ನೂ ಕೂಡ ಆಮಂತ್ರಣ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಒಂದು ಬಂದ್ಬಿಟ್ಟು ಹರಿಸ್ತೀವಿ ಮತ್ತು ವಧುವರನ್ನ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದರೆ, ತಾವು ಕೂಡ ಜೊತೆಗಿರಬೇಕು ಬಂದು ಮದುವೆಯಲ್ಲಿ ನಮ್ಮ ಮಗಳ ನಮ್ಮ ರೇಣುಕಾಂಬದಿಂದ ನಿಮ್ಮದೇ ರೇಣುಕಾಂಬ ಇದೆ. ಹಾಗಾಗಿ ಇಲ್ಲಿ ತಾಕ ತಂಗಿಯಿಂದ ಬಂದು ತಾವೆಲ್ಲ ಇರ್ತೀವಿ ಅಂತ, ಮತ್ತು ತಾವು ಅವತ್ತಿನ ದಿನ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ವಲ್ಪ ಕ್ಯಾಮ್ರಾಸ್ ಗಿಮ್ರಾಸ್ ಎಲ್ಲದನ್ನು ಒಂದು ಸ್ವಲ್ಪ ತಾವು ಫ್ರೀಯಾಗಿರ್ತೀವಿ ಅನ್ನೋದಾದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಎಲ್ಲ ನಮ್ಮದೇ ಇದೆ, ಇದು ನಮ್ಮ ಕಸುಬು ಆಗಬೇಕು, ಇದು ಆಗಬೇಕು ಅಂದರೆ ವಿ ಡೋಂಟ್ ಮೈಂಡ್ ಅಟ್ ಆಲ್. ಯು ಆರ್ ಆಲ್ವೇಸ್ ವೆಲ್ಕಮ್ ಟು, ಬಿಕಾಸ್ ಫೋಟೋಸ್ಗೆ ಮತ್ತೊಂದಕ್ಕೆ ಕ್ಯಾಮ್ರಾಗೆ ಎಲ್ಲದಕ್ಕೂ ಕೂಡ ಅದಕ್ಕೆಲ್ಲದಕ್ಕೂ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆನ, ನಮ್ಮದು ಮೇನ್ ಔಟ್ಶೂಟ್ ಏನಿರ್ತದೆ ನಮ್ಮ ಬ್ಯಾಕಪ್ ಟೀಮ್ನಲ್ಲಿ, ಅದಕ್ಕೆ ಔಟ್ಪುಟ್ಗಳನ್ನು ನಿಮಗೆ ಬೇಕು ಅಂದರೆ ಹಾಗೂ ಕೂಡ ನಾನೊಂದು ಅವಕಾಶವನ್ನು ರೆಡಿ ಮಾಡಿಸ್ಕೊಡ್ತೀನಿ. ಸೊ ದಟ್ ನಿಮಗೆ ಎಲ್ಲ ರೀತಿಯ ಏನೇನು ನಡೀತದೆ ಅದು ನಾವು ಸುಮ್ಮನೆ ಮತ್ತೆ ಅಲ್ಲಿ ಬಂದು ನಮಗೆ ಸಿಗೋದಿಲ್ಲ ಅಥವಾ ಜನ ಎಲ್ಲ ಒಂದು ಸ್ವಲ್ಪ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಇದು ಮಾಡ್ತಾರೆ ಅನಿಸಿದರೆ, ತಮಗೇನಾದರೂ ಇಲ್ಲ ಇದು ಮಾಡಿದರೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಾವೇನಾದ್ರು ಬಯಸಿದರೆ ಆ ಥರನೂ ಕೂಡ ಮಾಡೋದಕ್ಕೆ ಬ್ಯಾಕಪ್ನ ಮಾಡಿರ್ತೀವಿ. ನಮಗಿಲ್ಲಿ ಈವೆಂಟ್ ಮ್ಯಾನೇಜರ್ ಆಗಿ ಅನಿಲ್ ಇದ್ದಾರೆ ಮತ್ತು ವೇದ್ ಇದ್ದಾರೆ. ಸೊ ಅವರಿಬ್ಬರು ಕೂಡ ಸಂಪರ್ಕದಲ್ಲಿ, ತಮ್ಮ ಸಂಪರ್ಕದಲ್ಲಿ ಇರ್ತಾರೆ. ಪಿ ಆರ್ ಓ ವೆಂಕಟೇಶ್ ಮುಖೇನ ಅದನ್ನು ಸಂಪರ್ಕದಲ್ಲಿ ತಮಗೆ ಮಾಡ್ಕೊಡ್ತೀನಿ. ಹೇಗೆ ಮಾಡಿಕೊಡ್ಬೇಕು, ಏನು ಮಾಡಿಕೊಡ್ಬೇಕು ಅಂತೇಳಿ ಅವ್ರನ್ನೆಲ್ಲರನ್ನೂ ಕೂಡ ತಮ್ಮ ಸಲಹೆ ಮೇಲೆ ಅದನ್ನು ಮಾಡ್ತೀನಿ. ಇಲ್ಲ ನಮಗೆ ಕೀ ಒಂದು ಗೋಲ್ಡನ್ ಮೂಮೆಂಟ್ಸ್, ಲಕ್ಕಿ ಮೂಮೆಂಟ್ಸ್ ಬೇಕು, ನಮ್ಮ ಕ್ಯಾಮ್ರಾದಲ್ಲೇ ನಾವು ಸೆರೆ ಮಾಡ್ತೀವಿ ಅಂತ ಹೇಳಿ ತಾವೇನಾದ್ರು ಅಪೇಕ್ಷೆ ಪಟ್ಟರೆ ನಿಮ್ಮ ಇದಕ್ಕೆ ಅಪೇಕ್ಷೆಗೆ ನಾವು ಅಡ್ಡ ಬರೋದಿಲ್ಲ. ಒಂದು ಸ್ವಲ್ಪ ನಿಮ್ಮ ಸಹಕಾರ ಕೊಡಿ, ಯಾಕಂದರೆ ಒಂದು ಸ್ವಲ್ಪ ಕೆಲವು ಟೈಮ್ ಒಂದೊಂದು ಸರಿ ಕ್ರೌಡ್ ಜಾಸ್ತಿ ಆಗುವಂಥ ಲಕ್ಷಣ ಬೆಳಗ್ಗೆ ಮತ್ತು ಸಾಯಂಕಾಲ ಅನಿಸುತ್ತೆ. ಒಟ್ಟು ಒಂದು ಸ್ವಲ್ಪ ಅದನ್ನು ಹಿಡಿತ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಆದರೂ ಕೂಡ ಒಂದು ಸ್ವಲ್ಪ ಆ ಥರ ಏನಾದರೂ ಸಿಚುವೇಶನ್ ಬಂದರೆ ನಾವೊಂದು ನಮ್ಮ ಫ್ಯಾಮಿಲಿಯ ಮದುವೆ ಅಂತೇಳಿ ನಮ್ಮನ್ನು ಸಹಕಾರವನ್ನು ಕೂಡ ನಾನು ತಮ್ಮಲ್ಲಿ ಪೂರ್ವಕವಾಗಿ